ಆದಿತಾಳ ಎರಡಕ್ಷರ ಎರಡಪು ಅರುದಿನಲ್ಲಿ ಅಂತಂದರೆ ಅದರ ಬಿಡುತಿಗೆಯಲ್ಲಿ ಏಳು ಪಲ್ಲವಿಗುಂ ಖರ ಗಗರ ಪ್ರಿಯ ಸ್ವರ ಆ ಸ ನದಿ ಪಲ್ಲವಿಗುಂ ಖಗರ ಗಗರ ಪ್ರಿಯ ಸ್ವರ ಆ ಸ ನದಿ ಪಲ್ಲವಿಗುಂ ಖಗರ ಗಗರ ಪ್ರಿಯ ಸ್ವರ ಆ ಸ ನದಿ ಪಲ್ಲವಿಗುಂ ಸ್ವರ ಆಸನ ದೇಹಿ ಪಲ್ಲವಿಗುಂ ಕರ ಕರ ಪ್ರಿಯ 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 ಸ್ವರ ಸ್ವರ ಆಸನ ದೇಹಿ ಪಲ್ಲವಿಗುಂ ಕರ ಕರ ಪ್ರಿಯ ಸ್ವರ ಸ್ವರ ಆಸನ ದೇಹಿ ಪಲ್ಲವಿಗುಂ ಖಗರ ಖಗರ ಪ್ರಿಯ ರಿಗಮಪದನಿ ಸರಿ ಮಗರಿ ಸರಿ ಗಮ ಪದ ನಿ
ಗರಿ ಸದ್ನಿದ್ದಪ್ಪ ಮಗ ಗಮ್ಮ ಪದ ನಿ ಸರಿಗ ಸಾನಿದಪ್ಪ ಮಗರಿ ಸರಿ ಗ ಮಗ ಮಾಬದ ಮ ಪಗ ಮಾಬದ ನೀದ ದರಿದ ನೀ ಪದ ಪ ಮಗ ಗದ ಪದ ಪ ಮಗ ಗರಿ ga 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 ma ri re ri ga ma ba da ni sa ba da ni sa pallavi gum kar kar piyam swa ದಬ ಮಗರಿ ಸನಿದ ಸರಿ ಗ ಮ ಪ ದಬ ಮಗರಿ ಸನಿದ ಸರಿ ಗ ಮ ಪ ದ ನೀ ದಬ ಮ ಪ ದ ಗಾರಿ ಗ ಮ ಪಲ್ಲ ಬೇಗಂ ಖಗರ ಖಗರ ಪ್ರಿಯಂ. ಯಾವ ಸ್ವರವನ್ನು ತಗೊಳ್ತೀರೋ ಆ ಸ್ವರವನ್ನು ಇಳಿಸಿದ್ರೆ ಆ ರಾಗ ಬರುತ್ತೆ ಅಂತ. ಇದರೊಳಗೆ ಎಡಗೈನಲ್ಲಿ ದ್ವಿಕಳೆಯಲ್ಲಿರುವಂಥ ತಾಳ ಏಕಕಳೆಯಲ್ಲೂ ಮಾಡ್ಬೋದು, ಚೌಕಳೆಯಲ್ಲೂ ಮಾಡ್ಬೋದು. ಚೌಕಳೆಯಲ್ಲಿ ಮಾಡಿದ್ರೆ ಈ ತಾಳ ಪ್ರಮಾಣದ ಅರ್ಧ ಬರುತ್ತೆ, ದ್ವಿಕಳೆಯಲ್ಲಿ ಮಾಡಿದ್ರೆ ಈ ತಾಳ ಪ್ರಮಾಣದ ಎರಡರಷ್ಟಾಗತ್ತೆ ಅಂತನ್ನೋದು. ಅದಿನ್ನೂ ವಿಸ್ತೃತವಾದಂಥ ಒಂದು ದೊಡ್ಡ ಪ್ರಪಂಚವಾಗಿದೆ ಆತ್ಮೀಯರೇ. ಇದು ಪ್ರಾತ್ಯಕ್ಷಿಕೆ, ಇದಕ್ಕೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೀಗೆ ಆತ್ಮೀಯವಾಗಿ ವಿದ್ವಾಂಸರು ಕೊಟ್ಟಂಥ ಒಂದು ಸವಲತ್ತನ್ನು ಉಪಯೋಗಿಸ್ಕೊಂಡು ಅವರಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಸೂಚಿಸ್ತಾ ನಾನು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ನಡೆಸ್ಕೊಟ್ಟಿದ್ದೇನೆ. ತುಂಬ ಸಂತೋಷಕರವಾದಂಥ ಸಂದರ್ಭ. ಸಂಗೀತಗಾರರಿಗೆ ಬಿಟ್ಬಿಟ್ರೆ ಒಂದು ಕಚೇರಿ ಮಾಡಿಕೊಂಡು ಹೋಗ್ಬಿಡ್ತೀವಿ. ಕಚೇರಿನಲ್ಲಿರೋವಂಥ ಒಂದು ಅನುಕೂಲ, ಒಂದು ಸೌಖ್ಯ ಖಂಡಿತ ಪ್ರಾತ್ಯಕ್ಷಿಕೆಯಲ್ಲಿ ಇರಲ್ಲ. ಇಲ್ಲಿ ವಸ್ತು ವಿಚಾರಗಳನ್ನು ಹೇಳೋದು ಅದೇ ಕಂಠ, ಹಾಡೋದು ಅದೇ ಕಂಠ. ಹೇಳೋ ಕಂಠದ ಶ್ರುತಿಯೇ ಬೇರೆ, ಹಾಡೋ ಕಂಠದ ಶ್ರುತಿಯೇ ಬೇರೆ. ಹಾಡುವ ಕಂಠದ ಶ್ರುತಿಯಲ್ಲಿ ನಾನು ಹೇಳಿಬಿಟ್ರೆ ನೀವೆಲ್ಲರೂ ಈ ಕ್ಷಣದಲ್ಲಿ ಇಲ್ಲ ನೀವೇ ಎದ್ದು ಹೊರಡೋಗ್ತೀರಿ ಅಥವಾ ನನ್ನ ಕರ್ಕೊಂಡು ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡ್ತೀರಿ. ಹೇಳುವ ಹಾಡುವ ಈ ಕಂಠಕ್ಕೆ ಒತ್ತಾಸೆ ಈಗೋ ನಮ್ಮ ವಿದ್ವಾಂಸರು. ಅವರು ಅಷ್ಟು ಪ್ರೀತಿಯಿಂದ, ಅಷ್ಟು ವಿಶ್ವಾಸದಿಂದ ಈ ಒಂದು ಪ್ರಾತ್ಯಕ್ಷಿಕೆಗೆ ನಮ್ಮ ಸಿ ಚಲುವರಾಜವರವರು ತಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಅತ್ಯಂತ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ನಾನು ಸಮರ್ಪಿಸ್ತೇನೆ. ವಿಶ್ವಜಿತ್, ವಿಶ್ವಜಿತ್ತು ಒಂದು ಎರಡು ದಿವಸದ ಹಿಂದೆ ನಾನು ಹೇಳಿದ್ದನ್ನು ಅತ್ಯಂತ ಸಂತೋಷವಾಗಿ ಕೇಳಿ ಅವರು ಹೇಳಿದ್ರು, ಸರ್ ಒಂದ್ಸತಿ ಹಾಡು ಕಳಿಸ್ಬಿಡಿ, ಒಂದು ಸ್ವಲ್ಪ ನಾನು ನುಡ್ಸೋಕ್ಕೆ ಅನುಕೂಲ ಆಗತ್ತೆ ಅಂತ. ನನ್ನ ಸೋಂಬೇರ್ತನದಿಂದಲೋ ಆಮೇಲೆ ನನ್ನ ಅನ್ಯತ್ರ ಕಾರ್ಯಭಾರದಿಂದಲೋ ಅವ್ರಿಗೆ ಏನು ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲಿಲ್ಲ. ಆದರೂ ಅವರು ಅಷ್ಟು ಯಶಸ್ವಿಯಾಗಿ ನನ್ನ ಜೊತೆಗೆ ಇದ್ದು ಈ ಸಹವಾದನ ಅಂತನ್ನುವಂಥ ವಾದನಕ್ಕೆ ಸಂಪೂರ್ಣವಾದಂಥ ಒಂದು ಒಳ್ಳೆಯ ತಾಕತ್ತನ್ನು ಕೊಟ್ಟು ನನ್ನ ಜೊತೆ ವಿಶ್ವಜಿತ್ತಿದ್ದಾರೆ. ಅವ್ರಿಗೆ ಅತ್ಯಂತ ಹೃತ್ಪೂರ್ವಕವಾದಂಥ ವಂದನೆ. ನನ್ನ ಶಿಷ್ಯ ರಘುನಂದನ ಶ್ರೇಯೋಭಿವೃದ್ಧಿಯಾಗಲಿ ಅಂತ ನಿಮ್ಮ ಎಲ್ಲರ ಆಶೀರ್ವಾದ ಇರಲಿ. ತುಂಬ ಚೆನ್ನಾಗಿ ಹಾಡ್ತಾರೆ. ಈ ಎಲ್ಲ ವಿದ್ಯೆಗಳನ್ನ ನನ್ನಂತ ಕಲಿಬೇಕು ಅಂತಲೂ ಬೆಂಗಳೂರಿಂದ ಓಡಿ ಬರ್ತಾರೆ ಮೈಸೂರಿಗೆ, ನನ್ನ ಜೊತೆ ದಿನವೆಲ್ಲ ಇದ್ದು ಕಲ್ತ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ. ಆತ್ಮೀಯರೇ,
ಕಡೆಯ ಮಾತು. ಅವಧಾನ ಯಾತಕ್ಕೆ ಬೇಕು ನಮ್ಮ ಸಂಗೀತಕ್ಕೆ? ತಾಳಾವಧಾನ ಯಾತಕ್ಕೆ ಬೇಕು? ಸ್ವರ ಆದರೂ ಪರವಾಗಿಲ್ಲ. ಸ್ವತೋ ರಂಜಯತೀತಿ ಸ್ವರ, ಸ್ವರವನ್ನು ಶ್ರುತಿಯಲ್ಲಿ ಹಿಡಿದ್ರೇನೆ ಶ್ರೋತೃಗಳಿಗೆ ರಂಜನೆ, ಶ್ರೋತೃ ಚಿತ್ತ ಸುಖಾವಹ ಅನ್ನತ್ತೆ ಶಾಸ್ತ್ರ. ಅದು ನಿಮ್ಮ ಅನುಭವದಲ್ಲೂ ಇದೆ. ತಾಳದಲ್ಲಿ ಏನಪ್ಪ, ಪಲ್ಲವಿ ಚಂದ್ರಪ್ಪನವರು ನಂಗೆ ಹೇಳಿದ್ರು, ಅಯ್ಯ ಚೂಡು ನೋಡು, ಸ್ವರದಲ್ಲಿ ಶ್ರುತಿ ಲೀನತೆ ಇದ್ದು ಶ್ರುತಿ ಶುದ್ಧಿ ಇದ್ದರೆ ಹೇಗೆ ನಿಂಗೆ ಸಂತೋಷವಾಗುತ್ತೋ, ತಾಳದಲ್ಲಿ ಲಯಶುದ್ಧಿ ಇದ್ದರೆ ಅಷ್ಟೇ ಸಂತೋಷ ಆಗತ್ತೆ ಕಣಯ್ಯ ಅಂತ. ಅದು ಅಷ್ಟೇ ಸಹಜವಾದ. ಇವೆರಡೂ ಸೇರೋ ಅಂಥ ಏಕೈಕ ಸುವರ್ಣ ಸನ್ನಿವೇಶ ಎಲ್ಲಿದೆ ಅಂತಂದರೆ ಅವಧಾನದಲ್ಲಿ ಇದೆ. ಈ ಒಂದು ಕಡೆ ಶ್ರುತಿಯ ಲೀನತೆ, ಇನ್ನೊಂದು ಕಡೆ ಲಯಬದ್ಧತೆ. ಇದು ಸ್ವರದ ಹಂದರದಲ್ಲಿ, ತಾಳದ ವಿನ್ಯಾಸಗಳಲ್ಲಿ, ಹಲವಾರು ವರ್ಣವಿನ್ಯಾಸಗಳಲ್ಲಿ ಅಲಂಕರಣ ತಂತ್ರಗಳಿಂದ ಬಂದು ಸೇರಿಕೊಳ್ಳುತ್ತೆ. ತಾಳ ಬೇಕು, ತಕ್ಕ ಮೇಳ ಬೇಕು. ಮೇಳವಂತೂ ಇದೆ, ಇನ್ನು ನಿಮ್ಮ ಮೇಳ. ಇಲ್ಲಿಯವರೆಗೂ ನಮ್ಮ ಕೆಲಸವನ್ನೇ ನಾನು ಹೇಳ್ಕೊತಾ ಇದ್ದೀನಿ. ನಿಮ್ಮಿಂದ ಸಂಗೀತಗಾರರಿಗಿರುವಂಥ ಒಂದು ಅಪೇಕ್ಷೆಯನ್ನು ನಾನು ನಿಮ್ಮಲ್ಲಿ ನಮ್ರವಾಗಿ ಭಿನ್ನಯಿಸಬೇಕು. ಏನೋ ನಂದಕುಮಾರ ಮಾಡ್ದ, ಚೆನ್ನಾಗಿತ್ತು. ಅವರ ಸುಪುತ್ರರು ಏರ್ಪಡಿಸಿದಂಥ ಈ ಸುವರ್ಣ ವೇದಿಕೆಯಲ್ಲಿ ತಂಪಾಗಿ ಕೂತು ಚೆನ್ನಾಗಿ ಸಂತೋಷವಾಗಿ ನಾವು ನೋಡಿದ್ವಿ ಅಂತ. ಹೋಗುವಂಥ ನಿಮ್ಮಂತಹ ಸಹೃದಯರು ಕರ್ನಾಟಕ ಸಂಗೀತವನ್ನು ಉಳಿಸ್ತಾ ಇದ್ದೀರಾ. ಆದರೆ ಇನ್ನು ಮುಂದೆ ಬರೋ ಅಂಥ ಶ್ರೋತೃಗಳಲ್ಲಿ ಒಂದು ಅಪೇಕ್ಷೆ ಇರುತ್ತೆ, ಅವ್ರಿಗೆ ಸುಖ ಬೇಕು. ಸುಖದಲ್ಲೇ ಅವರ ತೃಪ್ತಿ. ಈ ತೃಪ್ತಿಯನ್ನು ಕೊಡೋದಕ್ಕೆ ಸಂಗೀತಗಾರರು ಜೀವನವಿಡೀ ಶ್ರಮಿಸ್ತಾರೆ. ಅದಕ್ಕೆ ನೀವೇ ನಮಗೆ ಬಹುಮಾನವನ್ನು ಕೊಡ್ತೀರಿ. ನಮಗಾಗುವಂಥ ಎಲ್ಲ ಸನ್ಮಾನಗಳು, ಎಲ್ಲ ನಮ್ಮ ಜೀವನ ಕ್ರಮ ನಡೆಯೋದು ಶ್ರೋತೃಗಳ ಈ ಸುಖದಿಂದ. ಆದರೆ ಇದರೊಳಗೆ ಒಂದು ಹೊಸ ಆಯಾಮ ಸಂಗೀತಕ್ಕಿದೆ ಅಂತ ಶ್ರೋತೃಗಳ ಚಿತ್ತದಲ್ಲಿ ಬಂದರೆ, ಇದು ಅಷ್ಟೇ ಅಲ್ಲ, ಹಾಡ್ತಾನೆ ಕೇಳ್ತೀನಿ, ಹಾಡಿದ ಸಾಧನೆ ಮಾಡಿದ್ದಾನೆ, ಸಾಧನೆಯ ದರ್ಶನ ನನಗಾಗಿದೆ, ಸಂತೋಷ ಆಗಿದೆ, ತಥಾಸ್ತು, ಅಷ್ಟೇ ಇದ್ದರೆ ಕರ್ನಾಟಕ ಸಂಗೀತ ಯಾತಕ್ಕೆ ಬೇಕಾಗಿತ್ತು? ಭಾರತೀಯ ಸಂಗೀತ ಯಾತಕ್ಕೆ ಬೇಕಾಗಿತ್ತು? ಅದಕ್ಕೆ ಋಷಿಮುನಿಗಳು ಸಾವಿರಾರು ವರ್ಷ ಯಾತಕ್ಕೆ ತಪಸ್ಸು ಮಾಡಬೇಕಾಗಿತ್ತು? ಪಲ್ಲವಿ ಚಂದ್ರಪ್ಪನಂಥವ್ರು ಯಾಕೆ ಜೀವನವಿಡೀ ಇದಕ್ಕೆ ತಪಸ್ಸು ಮಾಡಬೇಕಾಗಿತ್ತು ಅಂತನ್ನೋ ಒಂದು ಪ್ರಶ್ನೆನ ಈ ಸಾಯಂಕಾಲದ ಕಟ್ಟ ಕಡೆಯಲ್ಲಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಕರ್ನಾಟಕದ ಈ ಅವಧಾನ ಪಾಂಡಿತ್ಯವನ್ನು ವಿಶೇಷವಾಗಿ ಪ್ರೋತ್ಸಾಹಿಸಬೇಕು. ನಮ್ಮ ಮುಂದಿನ ಪೀಳಿಗೆಯಲ್ಲಿ ಇದು ಬೆಳೀಬೇಕು. ಅದು ಕೇವಲ ಪಲ್ಲವಿ ಚಂದ್ರಪ್ಪನವರ ಶಿಷ್ಯವರ್ಗ ಅಥವಾ ಕುಟುಂಬ ವರ್ಗದ ಜವಾಬ್ದಾರಿ ಮಾತ್ರ ಆಗದೆ, ಆತ್ಮೀಯರೇ, ಶ್ರೋತೃಗಳು ತಾವು ಹೋಗುವಂಥ ಕಚೇರಿಗೆ ಅವಧಾನ ತಾಳ ಹಾಕ್ತಿರೋ, ಪಲ್ಲವಿ ಮಾಡ್ತಿರೋ ಅಂತ ನಿಮ್ಮಿಂದ 100 ಕೂಗು ಬಂದರೆ 10 ಜನ ಸಂಗೀತಗಾರರು ತಯಾರಾಗ್ತಾರೆ ಮುಂದೆ ಹಾಡೋಣ. 10% ಅಷ್ಟಾದರೆ ಕರ್ನಾಟಕ ಸಂಗೀತ ವಲಯ, ಶ್ರೋತೃ ವಲಯ, ವಿದ್ವಾಂಸ ವರ್ಗ, ಹೊಸ ಚೇತನ ಬರುತ್ತೆ. ನಿಮ್ಮಿಂದ ಬಂದಿದೆ ಚೇತನ, ಇನ್ನೊಂದು ಚೇತನವನ್ನು ಕೊಡಿ ಅಂತ ಕೇಳ್ತಾ, ಪಲ್ಲವಿ ಚಂದ್ರಪ್ಪನವ್ರ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವ್ರಿಗೆಲ್ರಿಗೂ ನಾನು ಹೃತ್ಪೂರ್ವಕವಾಗಿ, ಆತ್ಮೀಯವಾದಂಥ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಎಲ್ಲ ಸಹ ವಿದ್ವಾಂಸರುಗಳು ನನ್ನ ಧನ್ಯವಾದ ತಿಳಿಸ್ತಾ, ಇಷ್ಟು ಹೊತ್ತು ಸಮಾಹತ ಚಿತ್ತರಾಗಿ ಕೂತಿರುವ ನಿಮಗೆಲ್ಲ ಇದು ಸಭಿಕರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆ. ಇಂದಿನ ಒಂದು ಪಲ್ಲವಿ ಚಂದ್ರಪ್ಪನವರ ಒಂದು ಶತಮಾನೋತ್ಸವದಲ್ಲಿ ಅತ್ಯಂತ ಮಹತ್ವಪೂರ್ಣ ಈ ಪ್ರಾತ್ಯಕ್ಷಿಕೆ ಅಂದರೆ ಅದು ಅತಿಶಯೋಕ್ತಿ ಆಗಲ್ಲ. ನಿಜವಾಗಲೂ ನಂದಕುಮಾರ್ ಇಷ್ಟು ಚೆನ್ನಾಗಿ ಸೊಗಸಾಗಿ ನಡೆಸ್ತಾರೆ ಅಂತನ್ಬಿಟ್ಟು ಗೊತ್ತಿದ್ದರೆ ಮೊದಲೇ ಅವ್ರನ್ನ ನಮ್ಮ ಪಲ್ಲವಿಗಾನ ಸಭೆಗೆ ಪ್ರತಿ ಸಲೀನೂ ಕರೆಸಿ ಅವ್ರನ್ನ ಮಾಡಿಸ್ತಿದ್ದೆ. ಅವರು ಜನಗಳಿಗೆ ಮನ ಮುಟ್ಟೋ ಥರ ಭಾಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ.